ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಜೆಸಿ ಕನ್ನಡ ಚಾನೆಲ್ ಈ ವಿಡಿಯೋದಲ್ಲಿ ತೂಕ ಕಡಿಮೆ ಮಾಡುವಂತಹ ಮನೆ ಮದ್ದುಗಳ ಬಗ್ಗೆ ತಿಳ್ಕೊಳ್ಳೋಣ ಮೊದಲನೇ ಮನೆ ಮದ್ದಿಗೆ ಏನೆಲ್ಲ ಪದಾರ್ಥಗಳು ಬೇಕು ಅಂದರೆ ಜೀರಿಗೆ ಕರಿ ಮೆಣಸು ಅರಿಶಿನ ಒಲೆ ಮೇಲೆ ಒಂದು ದೊಡ್ಡ ಲೋಟ ನೀರನ್ನು ಕುದಿಯಲು ಇಡಬೇಕು ಕುದಿಯುವ ನೀರಿಗೆ ಅರ್ಧ ಸ್ಪೂನ್ ಜೀರಿಗೆ ಹಾಕಿ 5 ನಿಮಿಷ ಕುದಿಸಬೇಕು ಕುದಿಯುತ್ತಿರುವ ಜೀರಿಗೆ ನೀರಿಗೆ ಒಂದು ಚಿಟಿಕೆ ಅರಿಶಿನ ಮತ್ತೆ ಒಂದು ಚಿಟಿಕೆ ಪೆಪ್ಪರ್ ಪೌಡರ್ ಅಂದರೆ ಕರಿಮೆಣಸಿನ ಪುಡಿಯನ್ನು ಹಾಕಿ ಚೆನ್ನಾಗಿ ಕಲಕಿ ಅದನ್ನು ಫಿಲ್ಟರ್ ಮಾಡಿಕೊಳ್ಳಬೇಕು ಹಾಗೆ ಫಿಲ್ಟರ್ ಮಾಡಿದ ಜೀರಿಗೆ ನೀರನ್ನು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಯಬೇಕು ಈ ಜೀರಿಗೆ ನೀರನ್ನು 3 ತಿಂಗಳ ಕಾಲ ಕುಡಿದರೆ ಸಣ್ಣ ಆಗುವುದರಲ್ಲಿ ಬೇರೆ ಮಾತೇ ಇರುವುದಿಲ್ಲ ಈಗ ಎರಡನೇ ಮನೆ ಮದ್ದನ್ನು ನೋಡೋಣ ಈ ಮನೆ ಮದ್ದಿಗೆ ಯಾವೆಲ್ಲ ಪದಾರ್ಥಗಳು ಬೇಕು ಅಂದರೆ ಹನಿ ಆಪಲ್ ಸೈಡರ್ ವಿನೆಗರ್ ಒಂದು ಲೋಟ ಬಿಸಿ ನೀರಿಗೆ 1 ಟೇಬಲ್ ಸ್ಪೂನ್ ಆಪಲ್ ಸೈಡರ್ ವಿನೆಗರ್ ಮತ್ತೆ 1 ಟೇಬಲ್ ಸ್ಪೂನ್ ಆನಿಯನ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈ ನೀರನ್ನು ದಿನಕ್ಕೆ 2 ಬಾರಿ ಊಟಕ್ಕಿಂತ 1 ಅವರ್ ಮುಂಚೆ ಕುಡಿಯಬೇಕು ಈಗ ಮೂರನೇ ಮನೆ ಮದ್ದನ್ನು ನೋಡೋಣ ಅದಕ್ಕೆ ಯಾವೆಲ್ಲ ಪದಾರ್ಥಗಳು ಬೇಕು ಅಂದರೆ ಪುದೀನ ತುಳಸಿ ಜೇನುತುಪ್ಪ ಮತ್ತೆ ಶುಂಠಿ ಅಥವಾ ಶುಂಠಿ ಪುಡಿ ಒಲೆ ಮೇಲೆ 2 ಗ್ಲಾಸ್ ನೀರನ್ನು ಕುದಿಯುವುದಕ್ಕೆ ಇಡಬೇಕು ಆ ಕುದಿಯುವ ನೀರಿಗೆ 4ರಿಂದ 5 ತುಳಸಿ ಎಲೆ ಮತ್ತೆ 4ರಿಂದ 5 ಪುದೀನ ಎಲೆಯನ್ನು ಹಾಕಿ ಕುದಿಸಬೇಕು ಕುದಿಯುತ್ತಿರುವ ನೀರಿಗೆ ಒಂದು ಸಣ್ಣ ಪೀಸ್ ಶುಂಠಿಯನ್ನು ಜಜ್ಜಿ ಹಾಕಬೇಕು ಈ ನೀರನ್ನು 5ರಿಂದ 10 ನಿಮಿಷ ಚೆನ್ನಾಗಿ ಕುದಿಸಬೇಕು ಈ ನೀರನ್ನು ಒಂದು ಲೋಟಕ್ಕೆ ಫಿಲ್ಟರ್ ಮಾಡಿಕೊಳ್ಳಬೇಕು ಅನಂತರ ಆ ನೀರಿಗೆ 1 ಟೇಬಲ್ ಸ್ಪೂನ್ ಅಷ್ಟು ಆನಿಯನ್ನು ಹಾಕಿ ಚೆನ್ನಾಗಿ ಕಲಕಿ ದಿನಕ್ಕೆ 2 ಬಾರಿ ಊಟ ಆದ ಮೇಲೆ ಕುಡಿಯಬೇಕು ಈ ಮೂರು ಮನೆ ಮದ್ದುಗಳಲ್ಲಿ ಯಾವುದಾದರೂ ಒಂದನ್ನು ಬಳಸಿದರೂ ಸಾಕು ನಮ್ಮ ದೇಹದಲ್ಲಿರುವ ಕೆಟ್ಟ ಕೊಬ್ಬು ಕರಗಿ ಸಣ್ಣ ಆಗುವುದರಲ್ಲಿ ಮೂರನೇ ಮಾತೇ ಇರುವುದಿಲ್ಲ ಹಾಗಾದರೆ ಇಂದಿನಿಂದಲೇ ಈ ಮನೆ ಮದ್ದುಗಳನ್ನು ಬಳಸಲು ಸ್ಟಾರ್ಟ್ ಮಾಡಿ ಈ ವಿಡಿಯೋ ಇಷ್ಟವಾಗಿದ್ದರೆ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಈ ವಿಡಿಯೋವನ್ನು ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಮತ್ತೊಂದು ವಿಡಿಯೋದೊಂದಿಗೆ ಭೇಟಿಯಾಗೋಣ